इडी हल्लिय त्यागदिंद भारत देशद मोट्ट मोदल रॉकेट उडावणे यशस्वियायितु। मॉडर्न स्पेस एज भारत प्रारंभवागिदु 1963 नवंबर 21 तुम्बा इक्वटोरियल रॉकेट लॉन्च इंदा भारत देश दा प्रप्रथम रॉकेट उड़ावने गुंडिदु। इदर मुख्य अतिथिगळु अंदिन प्रधानिगळागिद्दंता श्रीमती इंदिरा गांधी अवरु। नेशनल हागू इंटरनेशनल मीडिया ಈ ಯಶಸ್ಸನ್ನ ಕಂಡರೂ ಸಹ ಇದಾದ ಮಾರನೇ ದಿನವೇ ಅಮೆರಿಕಾದ 35ನೇ ಪ್ರೆಸಿಡೆಂಟ್ ಜಾನ್ ಎಫ್ ಕೆನಡಿ ಇವರ ಅಸಾಸಿನೇಷನ್ ಆದ ಕಾರಣ ನ್ಯಾಷನಲ್ ಹಾಗೂ ಇಂಟರ್ನ್ಯಾಷನಲ್ ಪ್ರೆಸ್ ಮೀಡಿಯಾದ ಅಟೆನ್ಷನ್ ಆ ಕಡೆಗೆ ಹೊರಟು ಹೋಗುತ್ತೆ। ಇದರ ಬಗ್ಗೆ ಹೆಚ್ಚು ಸುದ್ದಿನೇ ಆಗೋದಿಲ್ಲ। ಅಂದಿನ ತುಂಬಾ ಈಕ್ವಟೋರಿಯಲ್ ರಾಕೆಟ್ ಲಾಂಚ್ ಸ್ಟೇಷನ್ ಆನಂತರ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸ್ಟೇಷನ್ ಆಗುತ್ತೆ। ಆದರೆ ಯೋಚನೆ ಮಾಡಿ, ಕೇರಳದ ತಿರುವನಂತಪುರಂನ ಒಂದು ಚಿಕ್ಕ ಹಳ್ಳಿ ತುಂಬಾ ರಾಕೆಟ್ ಉಡಾವಣೆಗೆ ಭಾರತ ದೇಶದ ಪ್ರಪ್ರಥಮ ರಾಕೆಟ್ ಲಾಂಚ್ ಗೆ ಈ ಜಾಗನೇ ಆಯ್ಕೆ ಆಗಿದ್ದು ಸುಮ್ಮನೆ ಅಲ್ಲ। ಇದೇ ಜಾಗನೇ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದ ಯಾರು ಗೊತ್ತಾ? ಡಾಕ್ಟರ್ ವಿಕ್ರಮ್ ಸಾರಾಭಾಯಿ। ಆದರೆ ಅವರಿಗೆ ಬೇಕಿದ್ದಂತ ಇದೇ ಸ್ಪಾಟ್ ನಲ್ಲಿ ಆಗಲೇ ಒಂದು ಚರ್ಚೆ ಇತ್ತು। ಡಾಕ್ಟರ್ ವಿಕ್ರಮ್ ಸಾರಾಭಾಯಿ, ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಹಾಗೂ ಇನ್ನಿತರ ವಿಜ್ಞಾನಿಗಳು ಹೋಗಿ ಆ ಚರ್ಚ್ನ ಬಿಷಪ್ನ ಬಳಿ ಈ ಜಾಗವನ್ನ ನಮ್ಮ ರಾಕೆಟ್ ಲಾಂಚ್ ಗೆ ಬಿಟ್ಕೊಡೋದಕ್ಕಾಗತ್ತಾ ಅಂತ ಕೇಳಿ ಯಾಕೆ ಈ ಜಾಗನೆ ಯಾಕೆ ಬೇಕು ಅನ್ನೋದಕ್ಕೆ ಸೂಕ್ತ ಕಾರಣವನ್ನ ಕೂಡ ಕೊಡ್ತಾರೆ। ಬಿಷಪ್ ಒಂದೆರಡು ಕ್ಷಣ ಯೋಚನೆ ಮಾಡಿ, ಆಯ್ತು ನೀವು ಈ ಭಾನುವಾರ ನಡೆಯುವಂತ ಮಾಸ್ ಪ್ರೇಯರ್ ಗೆ ಬಂದ್ಬಿಡಿ, ಅಲ್ಲಿ ಎಲ್ಲರೂ ಒಂದಸಲ ಕೇಳಿ ಆನಂತರ ನಿಮಗೆ ನನ್ನ ನಿರ್ಧಾರ ತಿಳಿಸ್ತೀನಿ ಅಂತ ಹೇಳ್ತಾರೆ। ಭೂಮಿಯ ಮ್ಯಾಗ್ನೆಟಿಕ್ ಈಕ್ವೇಟರ್ ಅಂದ್ರೆ ಭೂಮಿಯ ಸುತ್ತಲಿನ ಒಂದು ಇಮ್ಯಾಜಿನರಿ ಲೈನ್, ಇದು ಸೌಂಡಿಂಗ್ ರಾಕೆಟ್ಸ್ ನ ಲಾಂಚ್ ಮಾಡೋದಕ್ಕೆ ಹೇಳಿ ಮಾಡಿಸಿದಂತ ಜಾಗ, ದಿ ಬೆಸ್ಟ್। ಸೊ ಇದೇ ಮ್ಯಾಗ್ನೆಟಿಕ್ ಈಕ್ವೇಟರ್ ಭಾರತದಲ್ಲಿ ಹಾದು ಹೋಗ್ತಾ ಇದ್ದಿದ್ದು ಇದೇ ತುಂಬಾ ಪ್ರಾಂತ್ಯದಲ್ಲಿ, ಅದರಲ್ಲೂ ಈ ಚರ್ಚ್ ಇದ್ದಂತ ಜಾಗನೇ ಬೇಕಿತ್ತು ಇವ್ರಿಗೆ। ಹಾಗಾಗಿ ಇದೇ ಜಾಗ ಬೇಕು ಅಂತ ನಾವು ಪಟ್ಟಿಡ್ದು ಕೂತಿರೋದು, ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೋತಾ ಇರೋದು ಅಂದಾಗ ನೆರೆದಿದ್ದ ಅಷ್ಟು ಜನ ಜಾಗವನ್ನು ಬಿಟ್ಕೊಡೋದಕ್ಕೆ ಒಪ್ಕೊಳ್ತಾರೆ। ಕೇವಲ 100ನೇ ದಿನದಲ್ಲಿ ಹಳ್ಳಿಯ ಜನ, ಚರ್ಚ್ ಮತ್ತು ಆ ಸುತ್ತಲಿನ ಜಾಗಗಳು ಆ ಎಲ್ಲವನ್ನ ಇವ್ರಿಗೆ ಒಪ್ಪಿಸಿ ಪಕ್ಕದ ಹಳ್ಳಿಗೆ ಹೊರಟು ಹೋಗ್ತಾರೆ। ಎಂಥ ತ್ಯಾಗ! ಈ ಸಮಯದಲ್ಲಿ ನಾವು ಇದಕ್ಕೆ ಕಾರಣರಾದಂತಹ ಬಿಷಪ್ನ ನೆನಪು ಮಾಡಿಕೊಳ್ಳಬೇಕು। ಅವರ ಹೆಸರು ಬಿಷಪ್ ಪೀಟರ್ ಬರ್ನಾರ್ಡ್ ಪೆರೇರಾ। ವಿಜ್ಞಾನಿಗಳೆಲ್ಲರೂ ಈ ರಾಕೆಟ್ನ ಲಾಂಚ್ ಪ್ಲಾನಿಂಗ್ಗೆ ಅಂತ ಇಲ್ಲಿಗೆ ಶಿಫ್ಟ್ ಆಗ್ತಾರೆ। ಚರ್ಚ್ ಪಕ್ಕನೇ ಇದ್ದಂಥ ಬಿಷಪ್ ಮನೆ ಇವರ ಆಫೀಸ್ ಆಗುತ್ತೆ, ಚರ್ಚ್ ವರ್ಕ್ಶಾಪ್ ಆಗುತ್ತೆ, ಎತ್ತುಗಳನ್ನು ಕಟ್ಟಿದಂಥ ಜಾಗ ಇವರಿಗೆ ಸ್ಟೋರೇಜ್ ಆಗುತ್ತೆ, ಹಾಗೂ ಲ್ಯಾಬೊರೇಟರಿ ಕೂಡ ಅಲ್ಲೇ ತಲೆ ಎತ್ತುತ್ತೆ। ಹಳ್ಳಿಯ ಜನ ಕೂಡ ಈಗ ಇಲ್ಲಿರಲಿಲ್ಲ, ಹಾಗಾಗಿ ಒಂದು ಕ್ಯಾಂಟೀನ್ ಸಹ ಇರಲಿಲ್ಲ ಅಲ್ಲಿ। ವಿಜ್ಞಾನಿಗಳು ಹತ್ತಿರದ ರೈಲ್ವೆ ಸ್ಟೇಷನ್ ತಿರುವನಂತಪುರಂ ರೈಲ್ವೆ ಸ್ಟೇಷನ್ ಆಗಿದ್ದರಿಂದ ಅಲ್ಲಿವರೆಗೆ ಕಾಲ್ನಡಿಗೆಯಲ್ಲೇ ಹೋಗೋರು ಅಥವಾ ಸೈಕಲಲ್ಲಿ ಕೆಲವೊಮ್ಮೆ ತಿಂಡಿ ಮಾತ್ರ ತಿನ್ಕೊಂಬರೋರು, ಯಾಕಂದರೆ ಬಹಳ ದೂರ ಮತ್ತೆ ಮತ್ತೆ ಹೋಗೋಕ್ಕಾಗಲ್ಲ, ಇಲ್ಲಿ ಕೆಲಸ ನಡೀತಾ ಇದೆ, ಊಟಕ್ಕೇನ್ಬೇಕೋ ಅದನ್ನು ಕಟ್ಟಿಸ್ಕೊಂಬಂದ್ಬಿಡೋರು। ನೋಡಿ, ಹೀಗೆ ಉಡಾವಣೆ ಆಗಿದ್ದು ಭಾರತ ದೇಶದ ಪ್ರಪ್ರಥಮ ರಾಕೆಟ್। ಬೆಂಗಳೂರು ಬೆಂಗಳೂರು ಸೌಜನ್ಯ।